मिस्टर होने वीरेश का। सर, एक मिनट सर, एक मिनट, एक मिनट सर, एक मिनट। वीरेश हाँ बोले सर। तहसीलदार ऑफिस ಇದೆಯಲ್ಲ, हाँ तहसीलदार सर, ऑफिस ಅಲ್ಲಿ ನೋಡಲ್ ಆಫೀಸರ್ ವಿಲ್ ಬಿ ದೇರ್। ಸೊ ನೋಡಲ್ ಆಫೀಸರ್ ಇರ್ತಾರೆ। ಸೊ ನೋಡಲ್ ಹಾಂ ಸರ್, ಆಫೀಸರ್ ಇಸ್ ದ ಎಲೆಕ್ಟ್ರಲ್ ಆಫೀಸರ್। ಸೊ ದೇರ್ ಆರ್ ದೇರ್ ಇಸ್ ಆನ್ ಫಾರ್ಮ್ 26, ಫಾರ್ಮ್ 26 ನಂಬರ್ ಟ್ವೆಂಟಿ ಆಲ್, ಸಿಕ್ಸ್ ಹೇಳ್ತಾರೆ। ಫಾರ್ಮ್ ನಂಬರ್ 26 ಯು ಹ್ಯಾವ್ ಟು ಫಿಲ್ ಇನ್ ಆಲ್ ದ ಡಿಟೇಲ್ಸ್ ಅಂಡ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ 12,500। ಎಂಎಲ್ಎ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ 12,500। ಇವಾಗ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಸಿಟಿಗಳಲ್ಲಿ ತಿಂಗಳಿಗೆ 5,000 7,000 ಮಕ್ಕಳ ಸ್ಕೂಲ್ ಫೀಸ್ ಕೊಡ್ತಾರೆ। ಒಂದು ಮುಂಜಿ ನಾಮಕರಣ ಮದುವೆ ಇಂಥದ್ದೆಲ್ಲ ಆದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ। 12,500 ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಲೆಕ್ಕ ಅಂದ್ರೆ ನೀವು 5 ವರ್ಷ ನಿಂತ್ಕೊಳ್ತೀರಾ ಅಂದ್ರೆ ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯ್ತು? ಬರೀ 3,000। ವರ್ಷಕ್ಕೆ 3,000 ಅಂದ್ರೆ ಈ ತಿಂಗಳಿಗೆ 250 ರೂಪಾಯಿ ಮೊಬೈಲ್ ಫೀಸ್, ನೀವು ಮೊಬೈಲ್ ಖರ್ಚು 250 ರೂಪಾಯಿ ಆಗುತ್ತೆ। ಸೊ 12,500 ಫೈಲಿಂಗ್ ಫೀಸ್, ಆಮೇಲೆ ನಾಮಿನೇಷನ್ ಪೇಪರ್ ಫೈಲ್ ಮಾಡೋದು 20, ಫಾರ್ಮ್ ನಂಬರ್ 26 ಅದರಲ್ಲಿ ನೀವು ಫೈಲ್ ಮಾಡಬೇಕು। ಅಸೆಟ್ ಡೀಟೇಲ್, ಒಂದು ಅಫಿಡವಿಟ್, ಅಸೆಟ್ ಡೀಟೇಲ್ಡ್, ಲಯಬಿಲಿಟಿ ಡೀಟೇಲ್, ಆಮೇಲೆ ದೆನ್ ಯು ಹ್ಯಾವ್ ಟು ಎನಿ ಸಿವಿಲ್ ಕೇಸ್, ಕ್ರಿಮಿನಲ್ ಕೇಸ್ ಇದ್ರೆ ಅದ್ರ ಡೀಟೇಲ್, ಯಾರಾದ್ರೂ ಇದ್ರೆ ಜನರಲ್ ಆಗಿ ನಾನು ವಿವರ ಕೊಡ್ತಾ ಇರೋದು। ಸೊ ಅದ್ರದ್ದೆಲ್ಲ ಒಂದು ಅಫಿಡವಿಟ್ ಬೇಕು, ಅಫಿಡವಿಟ್ ನೋಟರಿ ಹತ್ರ ಹೋದ್ರೆ ಅಫಿಡವಿಟ್ ಮಾಡ್ಕೊಡ್ತಾರೆ। ಆಮೇಲೆ ಯಾರ ಹತ್ರ ಹೋಗ್ಬೇಕು ನೀವು? ಎಲೆಕ್ಟ್ರಲ್ ಆಫೀಸ್, ಎಲೆಕ್ಟ್ರಲ್ ಆಫೀಸ್ ಅಲ್ಲಿ ಇದೆ ನೋಡಲ್ ಆಫೀಸರ್, ನೋಡಲ್ ಆಫೀಸರ್ ಅಪಾಯಿಂಟ್ ಆಗಿರ್ತಾರೆ, ದಟ್ ಇಸ್ ಕಾಲ್ಡ್ ಆರ್ ಓ, ರಿಟರ್ನಿಂಗ್ ಆಫೀಸರ್। ಸೊ ಆ ಆರ್ ಓ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇರ್ತಾರೆ। ಪ್ರತಿಯೊಂದು ಮತಕ್ಷೇತ್ರಕ್ಕೂ ಎವ್ರಿ ಎಂಎಲ್ಎ ಕಾನ್ಸ್ಟಿಟ್ಯೂಯನ್ಸಿ ದೇರ್ ವಿಲ್ ಬಿ ಎ ನೋಡಲ್ ಆಫೀಸರ್। ಸೊ ಎಂಎಲ್ಎ ನಿಮ್ಮ ಏರಿಯಾ, ನಿಮ್ಮ ಏರಿಯಾ ಹೆಸರು ಏನ್ ಹೇಳಿದ್ರು ಹೇಳಿ? ಅದು ಗದಗ ಸರ್, ಗದಗ ಚಿಂಚೋಡಿ ಕೇಳಿದ್ರಲ್ವಾ, ಅದು ಕಲಬುರ್ಗಿ ಡಿಸ್ಟ್ರಿಕ್ಟ್ ಬರುತ್ತಲ್ಲ? ಹ್ಞೂ ಸರ್। ಯಾಕಂದ್ರೆ ಅಲ್ಲಿಂದ ಒಬ್ರು ನಿಂತ್ಕೊಳೋರ ಹತ್ರ ಇವಾಗ ಜಸ್ಟ್ ಮಾತಾಡಿದೆ, ಈ ವಾಸ್ ಟೆಲ್ಲಿಂಗ್ ಇದು ಅದೇನದು ಈ ಫಾರ್ಮ್ ನಂಬರ್ 26 ಫೈಲಿಂಗ್ ಫೀಸ್ ಆಲ್ ದಟ್। ಸೊ ಯು ಕ್ಯಾನ್ ನಿಮ್ಮ ಕ್ಷೇತ್ರದ ನೋಡಲ್ ಆಫೀಸರ್ ಒಂದ್ಸಲ ಭೇಟಿ ಮಾಡಿದ್ರೆ ಅವರು ನಿಮ್ಗೆ ಮಿಕ್ಕಿರೋ ಡೀಟೇಲ್ಸ್ ಎಲ್ಲ ಕೊಡ್ತಾರೆ। 15,000 ರೂಪಾಯಲ್ಲಿ ನಿಮ್ ಖರ್ಚೆಲ್ಲ ಮುಗಿದೋಗುತ್ತೆ। ನೀವು ಯಾವ ಪಾಂಪ್ಲೇಟ್ ಮಾಡಿಸ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ನಿಮ್ ತಿಳಿದಿರೋರು ಪರಿಚಯ ಇರೋರು ಎಲ್ಲನ್ನು ಕುಟುಂಬ ಆಪ್ಗೆ ಹಾಕೊಂಡ್ಬಿಟ್ಟು ಅಲ್ಲಿಂದ ಚಾಟ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡ್ಕೊಂಡ್ರೆ ಅಥವಾ ಟೆಲಿಗ್ರಾಮ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದ್ರಲ್ಲಿ 50,000 ಜನ ಬೇರೆಯವರು ಇರ್ಬೋದು, 2,00,000 ಜನ ಬೇಕಾದ್ರೆ ಸೇರ್ಕೋಬಹುದು ಒಂದು ಗ್ರೂಪ್ ಅಲ್ಲಿ, ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ। ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಿಮಿಟ್ ಇರುತ್ತೆ 250, ಆಮೇಲೆ ಹಳೆ ಮೆಸೇಜಸ್ ಎಲ್ಲ ಓದಕ್ ಆಗಿಲ್ಲ, ಪ್ರಿವಿಯಸ್ ಮೆಸೇಜಸ್ ದೇ ಕೆನಾಟ್ ಸಿ, ವೆರಾಸ್ ಕುಟುಂಬ ಚಾಟ್ ಗ್ರೂಪ್ ಅದರಲ್ಲಿ ಪ್ರಿವಿಯಸ್ ಮೆಸೇಜಸ್ ದೇ ಕೆನ್ ಸಿ। ಟೆಲಿಗ್ರಾಮ್ ಅಲ್ಲಿ ನಿಮ್ ಫೋನ್ ನಂಬರ್ಸ್ ಇರುತ್ತೆ, ಪ್ಲಸ್ ವಿಡಿಯೋ ಆಡಿಯೋ ಎಲ್ಲ ಅಪ್ಲೋಡ್ ಮಾಡ್ಕೋಬಹುದು ಅಲಾಂಗ್ ವಿತ್ ಕುಟುಂಬ್। ಸೊ ಕುಟುಂಬ ಆಪ್ ಒಂದು ಟೆಲಿಗ್ರಾಮ್ ಆಪ್ ಎರಡು ನಿಮ್ಮ ಸ್ನೇಹಿತರಿಗೆಲ್ಲ ಡೌನ್ಲೋಡ್ ಮಾಡಕ್ ಹೇಳಿಬಿಟ್ಟು ಅದಕ್ಕೆ ಜಾಯಿನ್ ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಈಗ ಫಸ್ಟ್ ನಿಮ್ಮ ಸಂಸ್ಥೆಯಲ್ಲಿ 1,000 ಜನ ಇದ್ರೆ 1,000 ಜನನ ಟೆಲಿಗ್ರಾಮ್ ಹಾಕ್ಬೋದು। ವಾಟ್ಸ್ಆಪ್ ಟೆಲಿಗ್ರಾಮ್ ಅಡ್ವಾಂಟೇಜ್ ಏನು ಅಂದ್ರೆ ಹಳೆ ಮೆಸೇಜಸ್ ನ್ಯೂ ಮೆಂಬರ್ಸ್ ಕ್ಯಾನ್ ಸಿ, ನ್ಯೂ ಮೆಂಬರ್ಸ್ ಕ್ಯಾನ್ ಸಿ ಓಲ್ಡ್ ಮೆಸೇಜಸ್, ವೆರಾಸ್ ವಾಟ್ಸ್ಆಪ್ ಅಲ್ಲಿ ನ್ಯೂ ಮೆಸೇಜಸ್ ನ್ಯೂ ಮೆಂಬರ್ಸ್ ಕೆನಾಟ್ ಸಿ ಓಲ್ಡ್ ಮೆಸೇಜಸ್, ಪಾಯಿಂಟ್ ನಂಬರ್ ಒನ್। ವಾಟ್ಸ್ಆಪ್ ಅಲ್ಲಿ ಇಟ್ ವಿಲ್ ಆಕ್ಯುಪೈ ಡಿವೈಸ್ ಸ್ಟೋರೇಜ್, ವೆರಾಸ್ ಟೆಲಿಗ್ರಾಮ್ ಇಸ್ ಆನ್ ಕ್ಲೌಡ್ ಸರ್ವರ್ಸ್। ಸೊ ನಿಮ್ಗೆ ವಾಟ್ಸ್ಆಪ್ ಹಾಕಿದಾಗ ಯುವರ್ ಡಿವೈಸ್ ಮೇ ಬಿಕಮ್ ಸ್ಲೋ, ವೆರಾಸ್ ಟೆಲಿಗ್ರಾಮ್ ಆರ್ ಕುಟುಂಬ ಯುವರ್ ಡಿವೈಸ್ ವಿಲ್ ನಾಟ್ ಬಿಕಮ್ ಸ್ಲೋ ಬಿಕಾಸ್ ಇಟ್ ಇಸ್ ನಾಟ್ ಅಟ್ ಆಲ್ ಆನ್ ಯುವರ್ ಡಿವೈಸ್ ಸ್ಟೋರೇಜ್, ನಿಮ್ಮ ಡಿವೈಸ್ ಸ್ಟೋರೇಜ್ ಯೂಸ್ ಮಾಡದೇ ಇಲ್ಲ ಅದು। ಸೊ ಆದ್ರಿಂದ ಯು ಕ್ಯಾನ್ ಕ್ರಿಯೇಟ್ ಟೆಲಿಗ್ರಾಮ್ ಗ್ರೂಪ್, ಯು ಕ್ಯಾನ್ ಮೇಕ್ ಯು ಕ್ಯಾನ್ ಆಡ್ 2 lakh ಮೆಂಬರ್ಸ್ ಆಲ್ಸೋ ಇನ್ ದಟ್ ಅಂಡ್ ಎವ್ರಿ ಪರ್ಸನ್ ಇಟ್ ಇಸ್ ರೆಕಮೆಂಡಬಲ್ ಟು ಜಾಯಿನ್ ಕುಟುಂಬ್। ಸೊ ನಿಮ್ಮ ಲಿಂಕ್ ಕೊಟ್ಟು ಜಾಯಿನ್ ಮಾಡಿಸಿದ್ರೆ ಅವ್ರಿಗೆ ಏನೇನು ಅವ್ರ ಆರ್ಟಿಕಲ್ಸ್, ಅವ್ರ ಫೋಟೋಸ್, ಅವ್ರ ವಿಡಿಯೋಸ್ ಏನೇನಿದೆಯೋ ಅದೆಲ್ಲ ಕುಟುಂಬದಲ್ಲಿ ಹಾಕ್ಬೋದು, ಆಯ್ತಾ? ಇವಾಗ ಎಲ್ಲವರು ಸೊ ಇವಾಗ ಕಮಿಂಗ್ ಟು ದಿಸ್ ಪಾಯಿಂಟ್, 5 ದಿನ ಇದೆ ನಾಮಿನೇಷನ್ಗೆ, ವಾಟ್ ಆರ್ ದ ಥಿಂಗ್ಸ್ ಯು ವಾಂಟ್ ನಾಮಿನೇಷನ್, ಯು ಹ್ಯಾವ್ ಟು ಗೋ ಟು ತಹಸೀಲ್ದಾರ್ ಆಫೀಸ್, ತಹಸೀಲ್ದಾರ್ ಆಫೀಸ್ ಯು ಹ್ಯಾವ್ ಟು ಆಸ್ಕ್ ಫಾರ್ ನೋಡಲ್ ಆಫೀಸರ್, ನೋಡಲ್ ಆಫೀಸರ್ ಅಲ್ಲಿ ಯು ಹ್ಯಾವ್ ಟು ಫೈಲ್ ಫಾರ್ಮ್ ನಂಬರ್ 26, ಫೈಲಿಂಗ್ ಫೀಸ್ ಇಸ್ 12,500 ರುಪೀಸ್ ಅಂಡ್ ಅಫಿಡವಿಟ್ ಯು ಹ್ಯಾವ್ ಟು ಫೈಲ್, ಅಫಿಡವಿಟ್ ನಿಮ್ ನೋಟ್ರಿ 50 ರೂಪಾಯಿ 100 ರೂಪಾಯಿ ಕೊಟ್ರೆ ಐ ಥಿಂಕ್, ಅಥವಾ ನಿಮ್ಗೆ ತಿಳಿದಿರೋ ನೋಟ್ರಿಗಳು ಮೇ ಬಿ 100 ರುಪೀಸ್ 200 ರುಪೀಸ್ 1,000 ರುಪೀಸ್ 500 ರುಪೀಸ್ ವಾಟ್ ಎವರ್ ದ ಚಾರ್ಜಸ್, ನೋಟ್ರಿ ಚಾರ್ಜಸ್ ಡಿಪೆಂಡಿಂಗ್ ಅಪಾನ್ ಏರಿಯಾ ಅಂಡ್ ಪರ್ಸನ್ ಡಿಪೆಂಡಿಂಗ್ ಅಪಾನ್ ಯುವರ್ ರಿಲೇಷನ್ಶಿಪ್, ತಿಳಿದಿರೋದಾದ್ರೆ ಏನು ತಗೋದಿಲ್ಲ, ದೇ ಮೇ ಗಿವ್ ಫ್ರೀ ಆಲ್ಸೋ, ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ರಿಲೇಷನ್ಶಿಪ್। ಸೊ ನೋಟ್ರಿ ಅಂತ ಒಂದು ಅಫಿಡವಿಟ್, ಅಸೆಟ್ ಅಸೆಟ್ ಲಯಬಿಲಿಟಿ, ಎನಿ ಸಿವಿಲ್ ಕೇಸ್, ಎನಿ ಕ್ರಿಮಿನಲ್ ಕೇಸ್, ಆಲ್ ದಿಸ್ ಕೈಂಡ್, ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಒಂದು ಬೇಕು,
ಆಮೇಲೆ ಪ್ರಪೋಸಲ್ಸ್ ಬೇಕಾಗುತ್ತೆ. ಸೊ ಅದನ್ನ ಡೀಟೇಲ್ಸ್ ನಿಮ್ ತಹಸೀಲ್ದಾರ್ ಆಫೀಸ್ ಅಲ್ಲಿ ನೋಡಲ್ ಆಫೀಸರ್ ಇವತ್ತೇ ತಿಳ್ಕೊಳ್ಳಿ. ಸಿ ನೀವು ಎಲೆಕ್ಷನ್ ನಿಂತ್ಕೊಂತಿರೋ ನಿಂತ್ಕೊಳ್ಳಲ್ವೋ, ನಾಮಿನೇಷನ್ ಪೇಪರ್ ಫೈಲ್ ಮಾಡ್ತಿರೋ ಮಾಡಲ್ವೋ, ಅದು ನಂತರದ ಪ್ರಶ್ನೆ. ಯು ಬಿ ಪ್ರಿಪೇರ್ಡ್. ನಾನು ಹೇಳ್ತೀನಿ, ನಾವು ಹೇಳ್ತಿರೋದು ರೆಡಿ ಇರಿ, ನಿಮ್ಗೆ ನಿಂತ್ಕೋಬೇಕಾ ನಿಂತ್ಕೊಳ್ರಿ. ಮ್ಯಾಕ್ಸಿಮಮ್ ಇವಾಗ ಮ್ಯಾಕ್ಸಿಮಮ್ ಖರ್ಚು ಎಷ್ಟಾಗುತ್ತಪ್ಪ, 15,000 ರೂಪಾಯಿ. 15,000 ರೂಪಾಯಿ ಅಂದ್ರೆ 5 ವರ್ಷಕ್ಕೆ. ಇವಾಗ ಒಂದ್ಸರಿ ಫೈಲ್ ಮಾಡಿದ್ರೆ 5 ವರ್ಷ ಖರ್ಚಿಲ್ವಲ್ಲ, 5 ವರ್ಷಕ್ಕೆ ಆವರೇಜ್ ತಗೊಂಡ್ರೆ ವರ್ಷಕ್ಕೆ ಎಷ್ಟಾಯ್ತು, 3,000 ಆಯ್ತು. 3,000 ತಿಂಗಳಿಗೆ ಎಷ್ಟಾಯ್ತು, 250 ರೂಪಾಯಿ ಆಯ್ತು. ಒಂದ್ ಕಾಫಿ 10 ರೂಪಾಯಿ ಆಗುತ್ತೆ. ಒಂದ್ ಕಾಫಿ ಟೀ ಹೋಟೆಲ್ ಕುಡಿದ್ರೆ 10 ರೂಪಾಯಿಗಿನ ಜಾಸ್ತಿನೇ ಆಗುತ್ತೆ. ಸೊ ನೀವು 10 ರೂಪಾಯಿ ಖರ್ಚು ತಿಂಗಳ ದಿನಕ್ಕೆ ಏನ್ ಇಟ್ಕೊಂಡ್ರೆ 15,000 ರೂಪಾಯಿ ಆಯ್ತು 5 ವರ್ಷಕ್ಕೆ. ಸೊ ಇಟ್ ಶುಡ್ ಬಿ ಪಾಸಿಬಲ್ ಅಂಡ್ ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್. ಅಂಡ್ ನಿಮ್ಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಎಷ್ಟಿದೆ, ನಿಮ್ಮ ಆಲೋಚನೆಗಳಿಗೆ ನಿಮ್ಮ ನಿಮ್ಮ ತರನೇ ಆಲೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ ಅದೆಲ್ಲ ನಿಮ್ಗೆ ತಿಳಿಯುತ್ತೆ. ಕರೆಕ್ಟಾ? ಸೊ ಇವತ್ತೇ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ನಂತರ ಇದು ಎಲ್ಲೋರು ಫೋನ್ ಮಾಡಿದ್ರೆ ಅವ್ರು ಲಿಫ್ಟ್ ಮಾಡ್ತಾ ಇಲ್ಲ. ಇನ್ನೊಂದ್ಸರಿ ನೀವು ಟ್ರೈ ಮಾಡ್ತೀರಾ, ಕಾನ್ಫರೆನ್ಸ್ ಹಾಕ್ತೀರಾ? ಟ್ರೈ ಮಾಡಿ. ಒಂದ್ ಸೆಕೆಂಡ್. Yeah, Unko, he is trying to get into the details. No sir, he is trying to talk. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಕೇಳುತ್ತಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. ಆಪ್ ಜಿಸ್ ವ್ಯಕ್ತಿ ಸೇ ಬಾತ್ ಕರ್ ರಹೇ ಹೈ ಉನ್ಹೋನೆ ಆಪ್ಕೆ ಕಾಲ್ ಕೋ ಹೋಲ್ಡ್ ಪರ್ ರಖಾ ಹೈ, ಕೃಪಯಾ ಲೈನ್ ಪರ್ ಬನೆ ರಹೇ. ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್. मैंने कहा चलने देते हैं, अपन बीच बैकग्राउंड में अपनी बात कंप्लीट करते हैं. हेलो सर. हाँ या मिस्टर एलू लोधी इज अ Good morning from Mathli Saran Group, President Crime Free Bharat, and Mr. Harish, Vice President, is also on with us. So, hello. Good morning. Hello. Good morning. Good morning, sir. Good morning. Yoga. Elling Lodi, or? Elling Lodi. Elling Lodi, or? Elling Lodi. Harish and Bito, Crime Free Bharat Mission, is it? Crime Free Bharat Mission, All India Vice President. Yes, sir. ಅಂಡ್ ಮೈಕಲ್ ಈಶ್ವರ್ ಅಂಡ್ ಗುಪ್ತ ಅವರು ಫಾರ್ಮರ್ ಡಿಜಿಪಿ ಸಿಐಡಿಲಿ ಡಿಐಜಿ ಆಗಿದ್ರು. ಆಮೇಲೆ ಮಾತಾಡಿದ್ದೀನಿ ಡಿಜಿಪಿ, ಹಿ ವಾಸ್ ದ ಡಿಜಿಪಿ ಪೊಲೀಸ್ ರಿಫಾರ್ಮ್ಸ್. ಈಸ್ ಆಲ್ಸೋ ಅವರು ಅವರು ಲೈನ್ ಅಲ್ಲಿ ಇದಾರೆ ಈಗ. ಓಕೆ, ಅವರು ಲೈನ್ ಅಲ್ಲಿ ಇದಾರೆ. ವಿ ವಾಂಟ್ ಟು ಹ್ಯಾವ್ ಅ ಕಾನ್ಫರೆನ್ಸ್ ಕಾಲ್. ವೀರೇಶ್ ಇದಾರೆ, ಮೈಕಲಿ ಅವರು ಇದಾರೆ, ನಾನಿದ್ದೀನಿ, ನೀವು ಕಾನ್ಫರೆನ್ಸ್ ಕಾಲ್. ಓಕೆ ಸರ್, ನಾನು ಸ್ವಲ್ಪ ದೇವಸ್ಥಾನ ಸರ್ ಇದ್ದೀನಿ, ಅವ್ನು ಆಮೇಲೆ ಮಾಡ್ಲಾ? ಓಕೆ ಓಕೆ, ಎಷ್ಟೊತ್ತಿಗೆ ಮಾಡ್ತೀರಾ? ಮಧ್ಯಾಹ್ನ ಮೇಲೆ ಮಾಡ್ತೇನೆ ಸರ್, ಒಂದು ಒಂದು 1 hour ಅಲ್ಲಿ, 12 ಗಂಟೆಗೆ. ಓಕೆ ಓಕೆ, ಆಗ್ಲಿ ಆಗ್ಲಿ, ನೀವು ಫ್ರೀ ಆದ ತಕ್ಷಣ ಫೋನ್ ಮಾಡಿ. ಓಕೆ ಓಕೆ ಸರ್, ಓಕೆ 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 ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ. ಹಾ ಸರ್, ಈಸ್ ಇನ್ ಅ ಟೆಂಪಲ್. ಸೊ ಹಿ ಸೆಡ್ ಹಿ ವಿಲ್ ಕಮ್, ಹಿ ವಿಲ್ ಜಾಯಿನ್ ಆಫ್ಟರ್ ಹಾಫ್ ಅನ್ ಅವರ್. ಓಕೆ, ಅಬ್ಸಲ್ಯೂಟ್ಲಿ ನೋ ಇಶ್ಯೂ. ಐ ಥಿಂಕ್ ವಿ ಕ್ಯಾನ್ ಕಂಟಿನ್ಯೂ ಅವರ್ ಡೈಲಾಗ್ ಫಾರ್ ನೆಕ್ಸ್ಟ್ 5-10 ಮಿನಿಟ್ಸ್. So that we can further elaborate to Mr. Vires that what is our priority, because our priority is, as you rightly explained, first priority to complete his own CODAL formality, right? And I hope you have told him that there are provision of having the 10 proposer. Those 10 proposer, they have to get a certificate from the electoral office, that is returning officer and district magistrate or whosoever the local officer. That is called a electoral certificate. So a electoral certificate is issued by their office. It will be having your photographs and other details, but it is issued and it is valid only for 1 month, right? So there is a need of some 10 proposer of that required, right? So instead of 10, we will be keeping 15, and we will be getting this electoral proposal for electoral certificate for all 15 people.
and we will be instead of attaching 10, we will be attaching 15. So even if by any reason if they don't consider 5, still our nomination will survive. Okay. Otherwise, our nomination will fail. Now you please explain this to Mr. Viresh. Viresh, ಇವಾಗ ನೀವು ತಹಸೀಲ್ದಾರ್ ಆಫೀಸ್ಗೆ ನೋಡಲ್ ಆಫೀಸರ್ ಹತ್ರ ಹೋಗ್ತಿರಲ್ಲ, ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರೆ ಆರ್ ಓ, ಅವರು ಎಲೆಕ್ಟ್ರಲ್ ಸರ್ಟಿಫಿಕೇಟ್ ತಗೋಬೇಕು. ಯಾರು ನೀವು ಇವಾಗ ಕ್ಯಾಂಡಿಡೇಟ್ ನಿಂತ್ಕೊಳ್ತಾ ಇದ್ದೀರಾ, ಎಮ್ ಎಲ್ ಎ ಆಗಿ ಕ್ಯಾಂಡಿಡೇಟ್ ನಿಂತ್ಕೊಳ್ತಾ ಇದ್ದೀರಾ, ಸೊ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಮ್ಗೆ ನಾವು ಇವ್ರನ್ನ ಸಮರ್ಥನೆ ಮಾಡ್ತೀವಿ, ವೀರೇಶ್ ಅವ್ರನ್ನ ಎಮ್ ಎಲ್ ಎ ಆಗೋದಕ್ಕೆ ನಾವು ಸಮರ್ಥನೆ ಮಾಡ್ತೀವಿ, ಅವ್ರನ್ನ ಪ್ರಪೋಸರ್ಸ್ ಅಂತಾರೆ. ಸೊ ದೇ ಆರ್ ಸಪೋರ್ಟಿಂಗ್ ಯು, ದೇ ಆರ್ ಸಪೋರ್ಟಿಂಗ್ ಯುವರ್ ಲೀಡರ್ಶಿಪ್. ಸಮರ್ಥನೆ ಮಾಡ್ತಾರಲ್ಲ ಆ ಪ್ರಪೋಸರ್ಸ್ ದೇ ಹ್ಯಾವ್ ಟು ಟೇಕ್ ಎನ್ ಎಲೆಕ್ಟ್ರಲ್ ಸರ್ಟಿಫಿಕೇಟ್, ನೋಡಲ್ ಆಫೀಸರ್ ಹತ್ರ ಎಲೆಕ್ಟ್ರಲ್ ಸರ್ಟಿಫಿಕೇಟ್ ತಗೋಬೇಕು. ಸೊ ಆ ಎಲೆಕ್ಟ್ರಲ್ ಸರ್ಟಿಫಿಕೇಟ್ ನೀವು ನಿಮ್ಮ ನಾಮಿನೇಷನ್ ಪೇಪರ್ ಫೈಲ್ ಮಾಡ್ತಿರಲ್ವಾ, ಅದ್ರ ಜೊತೆ ಅಂತವ್ರು ಮಿನಿಮಮ್ 10 ಜನ ಇರಬೇಕು, ಆ 10 ಜನದ್ದು ಎಲೆಕ್ಟ್ರಲ್ ಸರ್ಟಿಫಿಕೇಟ್ ಅದ್ರಲ್ಲಿ ಇರಬೇಕು. ಸೊ ಮೈತ್ರಿ ಅವರು ಏನ್ ಹೇಳ್ತಾ ಇದಾರೆ, 15 ಜನ, 15 ಪೀಪಲ್, 15 ಪ್ರಪೋಸರ್ಸ್, 15 ಜನದ್ದು ನಿಮ್ದು ಸ್ನೇಹಿತರು ಎಲೆಕ್ಟ್ರಲ್ ಸರ್ಟಿಫಿಕೇಟ್ ನಿಮ್ಮ ನಾಮಿನೇಷನ್ ಪೇಪರ್ ಜೊತೆ ಫೈಲ್ ಆದ್ರೆ ಅಕಸ್ಮಾತ್ ಒಂದ್ 4-5 ಜನದ್ದು ಹೆಚ್ಚು ಕಮ್ಮಿ, ಒಂದ್ ಯಾವ್ದೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರು 10 ಜನ ಕರೆಕ್ಟ್ ಆಗಿರ್ತಾರೆ, ಎಲೆಕ್ಟ್ರಲ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡ್ಬೇಕು, ಅವಾಗ ನಾಮಿನೇಷನ್ ಎಫೆಕ್ಟ್ ಆಗಲ್ಲ. ಸೊ ಒಂದು ಫೈಲಿಂಗ್ ಫೀಸ್ 12,000, ನಾಮಿನೇಷನ್ ಪೇಪರ್ಸ್ ಫಾರ್ಮ್ ನಂಬರ್ 26 ಅಫಿಡವಿಟ್, ಆಮೇಲೆ ಎಲೆಕ್ಷನ್ ಎಕ್ಸ್ಪೆಂಡಿಚರ್ಗೆ ಸಪರೇಟ್ ಅಕೌಂಟ್ ಇಡಬೇಕು, ಬ್ಯಾಂಕ್ ಅಕೌಂಟ್, ಸಪರೇಟ್ ಬ್ಯಾಂಕ್ ಅಕೌಂಟ್ ಫಾರ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಅದಕ್ಕೆ ಅದೊಂದು ಇರಬೇಕು, ಸಪರೇಟ್ ಅಕೌಂಟ್ ಒಂದು ಓಪನ್ ಮಾಡ್ಕೋಬೇಕು. ನಂತರ ಇದು ಆ ಎಲೆಕ್ಟ್ರಲ್ ಸರ್ಟಿಫಿಕೇಟ್ ನಿಮ್ಗೆ ನಿಮ್ಮನ್ನ ಸಮರ್ಥನೆ ಮಾಡೋರು, ಇವರು ಎಮ್ ಎಲ್ ಎ ಆಗ್ಲಿ ನಮ್ಮ ಸಮರ್ಥನೆ ಇದೆ ಅಂತವರು 15, ಅಟ್ಲೀಸ್ಟ್ ಒಂದು 15 ಜನ ಎಲೆಕ್ಟ್ರಲ್ ಸರ್ಟಿಫಿಕೇಟ್ ನೋಡಲ್ ಆಫೀಸರ್ ಹತ್ರನೇ ಸಿಗುತ್ತೆ, ಅದನ್ನ ಫಿಲ್ ಮಾಡಿ ನಿಮ್ಮ ಪೇಪರ್ ಜೊತೆ ಅದನ್ನ ಸೇರಿಸ್ಬಿಟ್ಟು ಫೈಲ್ ಮಾಡ್ಬೇಕು. Okay. Now, I expect from him that from his list of the connectivity, he can identify at least one person from each constituency if it is possible at his end. He can propose more than one also, he can propose 5-10 also, but at least one should be proposed by him. And then jo hai that he should discuss with that person and sharing his profile, he should be connected on the our Crime Free Bharat Mission app also. Yeah, you explain this much, then I will tell the second part of it. Viresh, ivaga 224 kshetragalide alwa, MLA constituencies ide. ನಿಮ್ಗೆ ಯಾವ ಕ್ಷೇತ್ರ, ನಿಮ್ಮ ಸ್ನೇಹಿತರು ನಿಮ್ಮ ನೀವಿರೋ ಸ್ಥಳದಲ್ಲಾಗ್ಲಿ ಬೇರೆ ಜಿಲ್ಲೆಗಳಲ್ಲಾಗ್ಲಿ, ಇವಾಗ ನಿಮ್ದು ಹಾವೇರಿ ಡಿಸ್ಟಿಕ್ ಬರುತ್ತ? ಗದಗ ಸರ್. ಗದಗ, ಗದಗ ಡಿಸ್ಟಿಕ್ ಸರ್. ಡಿಸ್ಟಿಕ್ ಅದೇ, ಕ್ಷೇತ್ರನೂ ಅದೇನಾ? ಹ್ಞೂ ಸರ್. ವಿ ಮಸ್ಟ್ ಫೋಕಸ್ ಫಾರ್ ದ ಕನ್ಸ್ಟಿಟ್ಯುಎನ್ಸಿ ವೈಸ್, ಬಿಕಾಸ್ ದೇರ್ ಮೇ ಬಿ 3-5 ಕನ್ಸ್ಟಿಟ್ಯುಎನ್ಸಿ ಇನ್ ಈಸ್ಟ್ ಡಿಸ್ಟಿಕ್ಟ್. So request him for each constituency. ಇವಾಗ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ಗದಗ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಕಾನ್ಸ್ಟಿಟ್ಯೂಯೆನ್ಸಿಸ್ ಇದೆ? 4 ಇದೆ. ಸೊ 4 ನಿಮ್ದಾಯ್ತು, ಇನ್ನ ಬೇರೆ ಕ್ಷೇತ್ರಗಳಲ್ಲಿ ಸಪೋಸ್ ನೀವು ಯಾರಾದ್ರೂ ಪ್ರಪೋಸ್ ಮಾಡ್ತೀರಾ ಅಂದ್ರೆ, ನಿಮ್ಮ ಸ್ನೇಹಿತರಾಗ್ಲಿ, ಪರಿಚಯ ಇರೋರಾಗ್ಲಿ, ಅಥವಾ ಬೇರೆ ಯಾರಾದ್ರೂ ಆಗ್ಲಿ, ಯಾರಾದ್ರೂ ಪ್ರಪೋಸ್ ಮಾಡ್ತೀರಾ ಅಂದ್ರೆ ಅವ್ರ ಹೆಸರುಗಳನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ ಹಾಕಿದ್ರೆ, ಅದು ಇದು ಟೆಲಿಗ್ರಾಮ್ ಗ್ರೂಪ್ ಇದೆ ಕರ್ನಾಟಕದ್ದು, ಅಥವಾ ಇದು ಇನ್ನೊಂದು ಚಾಟ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡ್ತೀವಿ, ಅಥವಾ ಇವಾಗ ಸದ್ಯಕ್ಕೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ, ಮೈಥಿಲಿ ಅವ್ರಿಗೆ ನನಗೆ ವಾಟ್ಸ್ಆಪ್ ಮಾಡಿದ್ರೆ, ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮಾಡಿದ್ರೆ, ಅವ್ರ ಹೆಸರು ಅವ್ರನ್ನ ಕುಟುಂಬ ಆ್ಯಪ್ ಜಾಯಿನ್ ಮಾಡಿ, ಜಾಯಿನ್ ಮಾಡಿ ದೆನ್ ವಿ ಕ್ಯಾನ್ ಸ್ಪೀಕ್ ಟು ದಮ್. ನಿಮ್ಗೆ ಅಕಸ್ಮಾತ್ ನಿಮ್ಮ ಸ್ನೇಹಿತರಲ್ಲಿ ಯಾರಾದ್ರೂ ಸಮರ್ಥ ಇದೆ, ಜಸ್ಟ್ ಎ ಮಿನಿಟ್, ಒನ್ಸ್ ದೇ ವಿಲ್ ಜಾಯಿನ್ ಥ್ರೂ ದ ಆ್ಯಪ್, ವಿ ಕ್ಯಾನ್ ಹೋಲ್ಡ್ ದ ಕಾನ್ಫರೆನ್ಸ್ through the app itself. Yeah. This will be additional advantage, because then we need not to look for any other platform. Okay. So, our kutumba app join adre, video meeting nu adralle madabodu. Video meeting conference call madabodlu, video meeting adralle madabodu. So,
ಅದು ನಿಮ್ಗೆ ಸಾಯಂಕಾಲ ಇವತ್ತು ರಾತ್ರಿ ಅವರು ಮೈಥಿಲಿ ಅವ್ರು ಫ್ರೀ ಆಗ್ತಾನೆ ಒಂದ್ಸರಿ ವಿಡಿಯೋ ಮೀಟಿಂಗ್ ಮಾಡೋಣ. ವಿಡಿಯೋ ಮೀಟಿಂಗ್ ಮಾಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ ಹೇಗೆ ಅಂತ. ಸರಿನಾ? ಅಕಸ್ಮಾತ್ ಯಾವ್ದು ವರ್ಕ್ ಆಗಿಲ್ಲ ಅಂದ್ರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ, ಬಟ್ ಕುಟುಂಬ ಅಪ್ಪನೇ ಮಾಡಿಕೊಟ್ರೆ ಇಟ್ ಬಿ ಈಸಿಯರ್. ಸ್ಕೂಲ್ ಹುಡುಗರಿಗೆ ಗೂಗಲ್ ಮೀಟ್ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಕೋವಿಡ್ ಟೈಮಲ್ಲಿ ಎಲ್ಲಾ ಹುಡುಗರ್ಗು ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸ್ ಇದ್ದಿದ್ದು ಅಲ್ವಾ? ಸೊ ಇವಾಗ ಕುಟುಂಬ ಆಪ್ ಅಲ್ಲೇ ವಿಡಿಯೋ ಮೀಟಿಂಗ್ ಮಾಡಬಹುದು. ವಿಡಿಯೋ ಮೀಟಿಂಗ್ ಇಸ್ ಪಾಸಿಬಲ್ ಇನ್ ಕುಟುಂಬ ಆಪ್ ಇಟ್ ಸೆಲ್ಫ್. ಸೊ ದಟ್ ವಿ ಕ್ಯಾನ್ ಡೂ ಇನ್ ಕುಟುಂಬ ಆಪ್. ಅವ್ರು ನಿಮ್ಮ ತ್ರೀ ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ಕ್ಷೇತ್ರ ಆಯ್ತು, ನಿಮ್ಮ ಮೂರು ಕ್ಷೇತ್ರಗಳಲ್ಲಿ ಯಾರಾದ್ರೂ ಹೆಸರು ನಿಮ್ಗೆ ನಿಂತ್ಕೊಳಕ್ ಆಸೆ ಇದೆ ಅಂತ ನಿಂತ್ಕೋಬಹುದು ಅಂತ ಅನ್ಸಿದ್ರೆ ಅವ್ರಿಗೆ ಹೇಳಿ, 15,000 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. ಮಿಸ್ಟರ್ ಹರೀಶ್, ಪ್ಲೀಸ್ ಟೆಲ್ ಹಿಮ್ ದಟ್ ದೇರ್ಸ್ ಎ ಎವ್ರಿ ಡೇ ಮೀಟಿಂಗ್ ಎಟ್ 9:00. ಸೊ ಟಿಲ್ 10th of May, ಲೆಸ್ ಜೋಹನ ಟ್ರೈ ಟು ಜಾಯಿನ್ ಎಸ್ ಮೆನಿ ಆಸ್ ಪಾಸಿಬಲ್ ಫ್ರಮ್ ದ ಕರ್ನಾಟಕ ಟು ಬಿ ಇನ್ ಪ್ರೆಸೆಂಟ್ ಇನ್ ದಟ್ ಮೀಟಿಂಗ್. ಇಟ್ ವಿಲ್ ಹೆಲ್ಪ್ ಅಸ್ ಟು ಕನ್ಸಾಲಿಡೇಟ್ ಅವರ್ ಸೆಲ್ಫ್ ಟು ಗೆಟ್ ಫೀಲ್ ಕನೆಕ್ಟೆಡ್ ಆ್ಯಂಡ್ ವಿ ನೀ ನಾಟ್ ಟು ಗೋ ಎನಿವೇರ್ ಎಲ್ಸ್. ಇಟ್ ವಿಲ್ ಬಿ ಡನ್ ಥ್ರೂ ಕುಟುಂಬ ಆ್ಯಪ್ ಇಟ್ ಸೆಲ್ಫ್. ವಿ ವಿಲ್ ನಾಟ್ ಬಿ ಕಂಡಕ್ಟಿಂಗ್ ಆನ್ ಜೂಮ್ ಆರ್ ದಿಸ್ ದಟ್. ಜೂಮ್ ಮೀಟಿಂಗ್ ಆರ್ ಆನ್ ಗೂಗಲ್ ಮೀಟಿಂಗ್ ವಿಲ್ ಬಿ ದ ಸೆಪ್ರೇಟ್. ಓಕೆ ಓಕೆ. ಎಕ್ ಮಿನಿಟ್ ಸರ್. ವೀರೇಶ್, ಪ್ರತಿ ರಾತ್ರಿ 9 ಗಂಟೆಗೆ ವಿಡಿಯೋ ಮೀಟಿಂಗ್ ಇರುತ್ತೆ. ಸಿಎಫ್ಡಿದು ಮೈಂಟ್ರಿ ಬರುತ್ತೋ ವಿಡಿಯೋ ಮೀಟಿಂಗ್ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಮೀಟಿಂಗ್ ಸೇರ್ತಾರೆ. ಭಾರತದಲ್ಲಿ ಅರೌಂಡ್ 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ನಾವು ಐ ಥಿಂಕ್ 1 or 2 ಪ್ಲಸ್ ಆರ್ ಮೈನಸ್. ಸೊ 36 ಅಂತ ಇಟ್ಕೊಂಡ್ರೆ ಬೇರೆ ಬೇರೆ ರಾಜ್ಯಗಳಿಂದ, ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ರಾಜ್ಯಗಳಿಂದ ಮೀಟಿಂಗ್ ಸೇರ್ತಾರೆ ಪ್ರತಿದಿನ 9 ಗಂಟೆಗೆ ರಾತ್ರಿ. ಸೊ ಯು ಕ್ಯಾನ್ ಜಾಯಿನ್ ದ ಮೀಟಿಂಗ್. ನೀವು ಜಾಯಿನ್ ಆದ್ರೆ ಅದ್ರದ್ದು ಅಜೆಂಡಾ ಏನು, ಅದ್ರದ್ದು ಮುದ್ದೆ ಏನು, ಅದ್ರದ್ದು ಏನೇನು ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ತಿಳಿಯುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮೀಟಿಂಗ್ ಹೋಲ್ಡ್ ಮಾಡಕ್ಕೆ ಈಸಿ ಆಗುತ್ತೆ. ಮಿಸ್ಟರ್ ಹರೀಶ್, ಟೆಲ್ ಹಿಮ್ ದಟ್ ಐ ಆಮ್ ಮೇಕಿಂಗ್ ಮಿಸ್ಟರ್ ಹರೀಶ್ ಆಲ್ಸೋ ಆ್ಯಂಡ್ ಮಿಸ್ಟರ್ ವೀರೇಶ್ ಆಲ್ಸೋ ಆಸ್ ಎ ಮಾಡರೇಟರ್. ದ ಮೂಮೆಂಟ್ ಐ ವಿಲ್ ಮೇಕ್ ಯು ಪೀಪಲ್ ಮಾಡರೇಟರ್, ಯು ವಿಲ್ ಗೆಟ್ ಎ ಸ್ಪೆಷಲ್ ಅಥಾರಿಟಿ ಟು ಸ್ಟಾರ್ಟ್ ಮೀಟಿಂಗ್. ಸೊ ಐ ವುಡ್ ಲೈಕ್ ಅಪ್ ಟು 10th ದ ಮೀಟಿಂಗ್ ಶುಡ್ ಬಿ ಹೋಸ್ಟೆಡ್ ಬೈ ಮಿಸ್ಟರ್ ಹರೀಶ್ ಆರ್ ಮಿಸ್ಟರ್ ವೀರೇಶ್. ಐ ವಿಲ್ ಆಲ್ಸೋ ಬಿ ಪ್ರೆಸೆಂಟ್, ಬಟ್ ಐ ವಿಲ್ ಬಿ ಪ್ರೆಸೆಂಟ್ ಆಸ್ ಎ ಜಾಯ್ನಿಂಗ್ ಇಟ್, ರೈಟ್? So what I want, so that you can talk in Kannada, you can motivate them, and so and that meeting would be recorded and it will be published on the Crime Free Bharat. Probably that will help us to motivate people. Hame hum logo ko motivate kar payenge. Ha, Veeresh, ivaga nimmanna moderator anta maatlagutte ಗ್ರೂಪ್ ಅಲ್ಲಿ, ಕುಟುಂಬ ಗ್ರೂಪ್ ಅಲ್ಲಿ. ಸೊ ದಟ್ ನೀವು ವಿಡಿಯೋ ಮೀಟಿಂಗ್ ಕುಟುಂಬದಿಂದ ಮಾಡಬಹುದು. ಅವ್ರಿಗೆ ಮೊಬೈಲ್ ನೆಟ್ವರ್ಕ್ ಇದ್ರೆ ಸಾಕಷ್ಟೇ. ಸೊ ವಿಡಿಯೋ ಮೀಟಿಂಗ್ ಕುಟುಂಬ ಆಪ್ ಇಂದಾನೆ ಮಾಡ್ಕೋಬಹುದು. ನೀವು ಯಾವ ಟೈಮ್ ಬೇಕಾದ್ರೂ ಫಿಕ್ಸ್ ಮಾಡ್ಕೊಂಡು ನಿಮ್ಮ ಅಲ್ಲಿ ಕ್ಷೇತ್ರದ ಮತದಾರರು ಯಾವ ಟೈಮಲ್ಲಿ ಫ್ರೀ ಇರ್ತಾರೋ ಅವ್ರ ಟೈಮ್ಗೆ ನೀವು ಮೀಟಿಂಗ್ ಅರೇಂಜ್ ಮಾಡ್ಕೊಂಡ್ರೆ ನೀವು ಮಾತಾಡ್ಬೋದು, ನಾನು ಮಾತಾಡ್ಬೋದು, ಮೈಥಿಲಿ ಅವ್ರು ಮಾತಾಡ್ಬೋದು, ಬೇರೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಇವಾಗ ಒಂದ್ ಕಾಲದಲ್ಲಿ ಎಲ್ಲಾ ಪೆಂಡಾಲ್ ಹಾಕಿ ಜನ ಸೇರಿ ಅದಕ್ಕೆ ಒಂದಷ್ಟು ಖರ್ಚು ಮಾಡಿ ಎಲ್ಲ ಮಾಡೋರು, ಇವಾಗೆಲ್ಲ ವಿಡಿಯೋ ಮೀಟಿಂಗ್ ಎಲ್ಲ ಫ್ರೀ ಆಗಿರುತ್ತೆ. ಒಂದು ಪೈಸಾ ಖರ್ಚು ಮಾಡ್ಬೇಕಾಗಿಲ್ಲ, ಎಲ್ಲೂ ಯಾರು ಹೋಗ್ಬೇಕಾಗಿಲ್ಲ. ಮೈಕು, ಸ್ಪೀಕರು, ಪೆಂಡಾಲು, ಅದಕ್ಕೆ ಒಂದಷ್ಟು ಖರ್ಚು ಅವೆಲ್ಲ ಯಾವ್ದು ಬೇಕಿಲ್ಲ. ಸಿ, ಇವಾಗ ನೀವು ಒಂದು ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಗೆಲ್ತೀರಾ ಅಂತ ಇಟ್ಕೊಳ್ಳಿ. ಎಂಎಲ್ಎ ಸೀಟ್ನಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಗೆಲ್ತೀರಾ, ನೀವು ಗೆದ್ದ ಮೇಲೆ ನೀವು ಖರ್ಚು ಮಾಡಿರೋ ಹಣನ ನೀವು ವಾಪಸ್ ತಗೊಂಡ್ಬೇಕು ಅಂತ ಅವಾಗ ಬ್ರೈವು ಅದು ಇದು ಶುರುವಾಗುತ್ತೆ. ಹೌದಾ? ನೀವು ಖರ್ಚೇ ಮಾಡಿದಲೇ ಎಲೆಕ್ಷನ್ ಗೆದ್ದಾಗ ನಿಮ್ಗೆ ಹಣ ತಗೋಬೇಕು ಅಂತ ಏನಕ್ಕೆ ಬೇಕು? ಆಸಕ್ತಿ ಇರೋದಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವಾಗ ನೀವು ನಿಮ್ಮ ಸಂಸ್ಥೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ, ಅದಕ್ಕೆ ಹಣ ಖರ್ಚು ಮಾಡಿ ಪ್ರಧಾನ ಕಾರ್ಯದರ್ಶಿ ಆದ್ರ ಅಥವಾ ನೀವು ಸಂಸ್ಥೆಗೆ ಸೇರ್ಕೊಂಡ್ಮೇಲೆ ನಾ ಖರ್ಚು ಮಾಡಿರೋ ಹಣ ವಾಪಸ್ ತಗೋಬೇಕು ಅಂತ ಉದ್ದೇಶ ಇದೆಯಾ? ಇಲ್ವಲ್ಲ. ಇಲ್ಲ ಇಲ್ಲ, ಪ್ರಧಾನ ಕಾರ್ಯದರ್ಶಿ ಆದಾಗ್ಲೂ ಹಣ ಖರ್ಚು ಮಾಡಲಿಲ್ಲ. ನೀವು ಪ್ರಧಾನ ಕಾರ್ಯದರ್ಶಿ ಆಗಿ ಸೇರಿದ್ಮೇಲೆ ನಿಮ್ ಸಂಸ್ಥೆಗೆ ಒಳ್ಳೇದಾಗ್ಲಿ ಅಂತ ಕೆಲಸ ಮಾಡ್ತಿರೋದೇನ, ನಿಮ್ ವೈಯಕ್ತಿಕ ಆಸಕ್ತಿ ಅದ್ರಲ್ಲಿಲ್ಲ ಅಲ್ವಾ? ಸೋಷಿಯಲ್ ವರ್ಕ್ ಸರ್. ಅದೇ
ವ್ಯಕ್ತಿಗಿಂತ. ಸೊ ಸೇಮ್ ಥಿಂಗ್, ಇಲ್ಲೂ ಯಾವುದೇ ಎಂ ಎಲ್ ಎ ಯಾವುದೇ ಎಂ ಪಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಗೆದ್ದವನು ಮತ್ತೆ ಹಣ ವಾಪಸ್ ತಗೋಬೇಕು ಅಂತ ಒಂದು ಆಸಕ್ತಿ ಇದ್ದೇ ಇರುತ್ತೋ ಇಲ್ವೋ? ಹಾ, ಸೊ ನಾವು ಹಣ ಖರ್ಚು ಮಾಡದಲ್ಲೇ ಗೆದ್ದಾಗ ಅದ್ರ ಬಗ್ಗೆ ನಮಗ್ ಚಿಂತೆನೂ ಇರಲ್ವಲ್ಲ. ಸೊ ದಟ್ ಇಸ್ ದ ಪಾಲಿಸಿ ಹಿಯರ್. ಸೊ ನಾವು ವಿಡಿಯೋ ಮೀಟಿಂಗ್ಗೆ ನಿಮ್ಮ ಮಾಡರೇಟರ್ ಅಂತ ಮಾಡ್ತಾರೆ. ಮಾಡರೇಟರ್ ಅಂತ ಮಾಡಿದಾಗ ನಿಮ್ಮ ಕ್ಷೇತ್ರದ ಮತದಾರಗಳನ್ನ ಮೀಟಿಂಗ್ ಅಲ್ಲಿ ಸೇರಿಸಿ. ಸೊ ದೆನ್ ವಿ ಕ್ಯಾನ್ ಇನ್ಕ್ರೀಸ್ ದ ನಂಬರ್ಸ್. ಅಕಸ್ಮಾತ್ ಇವಾಗ ಕೆಲವು ನೆಟ್ವರ್ಕ್ ಕವರೇಜ್ ಸರಿಗಿಲ್ಲ ಅಂದ್ರೆ, ಕೆಲಸ ಮೀಟಿಂಗ್ ಇದ್ರಲ್ಲಿ ಆಗ್ಲಿಲ್ಲ ಅಂದ್ರೆ ಗೂಗಲ್ ಮೀಟ್ ಅಲ್ಲಿ ಬೇಸಿಕ್ ಮಿನಿಮಮ್ ನೆಟ್ವರ್ಕ್ ಇದ್ರು ಮೀಟಿಂಗ್ ಆಗುತ್ತೆ. ಸೊ ಕುಟುಂಬ ಇಸ್ ಪ್ರಿಫರಬಲ್, ಯಾಕಂದ್ರೆ ಕುಟುಂಬದಲ್ಲೇ ಎಲ್ಲ ಒಂದೇ ಆಗ್ಬಿಡುತ್ತೆ. ಸಪೋಸ್ ನೆಟ್ವರ್ಕ್ ಇಸ್ ಸ್ಲೋ ಆರ್ ನೆಟ್ವರ್ಕ್ ಇಸ್ ನಾಟ್ ವರ್ಕಿಂಗ್ ವಿತ್ ವೆರಿ ಮಿನಿಮಮ್ ಡೇಟಾ ಬ್ಯಾಂಡ್ವಿಡ್ತ್, ಗೂಗಲ್ ಮೀಟ್ ಇಸ್ ಪಾಸಿಬಲ್. ಸೊ ಅವ್ರ ನಮ್ಮ ಉದ್ದೇಶ ಕುಟುಂಬ ಆಗ್ಬೇಕು, ಗೂಗಲ್ ಮೀಟ್ ಅಲ್ಲಿ ಆಗ್ಬೇಕು ಅಲ್ಲ, ಜನ ಸೇರ್ಬೇಕು. ಆಲ್ ದ ಪೀಪಲ್ ಶುಡ್ ಅಸೆಂಬಲ್ ಇನ್ ದ ಮೀಟಿಂಗ್ ಅಂಡ್ ಎಕ್ಸ್ಚೇಂಜ್ ದೇರ್ ಐಡಿಯಾಸ್ ಅಂಡ್ ಥಾಟ್ಸ್. ಹಾ, ಎಸ್ ಸರ್. ಓಕೆ, ಸೊ ದ 9:00 ಮೀಟಿಂಗ್ ಇಸ್ ಆಲ್ಮೋಸ್ಟ್ ಮ್ಯಾಂಡೇಟರಿ ಅಂಡ್ ಹೂಸ್ ಎವರ್ ಇಸ್ ಅವೈಲೇಬಲ್ ಶುಡ್ ಜಾಯಿನ್. ಹಾ, ರಾತ್ರಿ 9 ಗಂಟೆ ಮೀಟಿಂಗ್ ಇರುತ್ತಲ್ಲ, ಅದು ಸಿಎಪಿ ಸಂಸ್ಥೆಯ ಸಂಪೂರ್ಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಸೇರ್ತಾರೆ ಜನ, ಯಾರು ಫ್ರೀ ಇರ್ತಾರೋ. ಸೊ ನೀವು 9:00 ಆದಷ್ಟು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಸಂಸ್ಥೆ ಕಾರ್ಯ ಚಟುವಟಿಕೆಗಳು ಉದ್ದೇಶಗಳು ಅದ್ರ ಬಗ್ಗೆ ಬೇರೆ ಬೇರೆ ಪಾಯಿಂಟ್ಸ್, ಸಾಮಾನ್ಯವಾಗಿ ಹಿಂದಿಲಿ ಮಾತುಕತೆ ಇರುತ್ತೆ, ಈಗ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತುಕತೆ ಇರುತ್ತೆ, ನಿಮ್ಗೆ ಯಾವ್ದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಬೇರೆ ಪಾರ್ಟಿಸಿಪೇಟ್ಸ್ ಇಂದ ತಿಳ್ಕೋಬಹುದು. ಸರಿನಾ? And we can hold additional meetings also, that too on the this app itself. We may avoid using Google, I mean we may use all platform, but preference could be given on our Kutumb app, right? Even I have told him, one minute, because there could be lack of the people though who would be connected on panel. There would be 6 people, right? And at the same time we can write our things on the chat box also. So we are present in the meeting, we are writing on the chat box, chat box is also visible simultaneously. That is a great advantage, right? So it is a very perfect meeting where the chat box is visible, photo size will be smaller, but at the same time we can write the things also, we can show document also. It is a very very unique kind of the things. I think it is having a lot of advantage. So we should try wherever possible. If there is no urgent requirement, we might focus on meeting at any time. 9:00 is a mandatory meeting, but other meetings can also be preferably should be held on this app. And this will be having one more advantage. The people have to join through the app. So it will complete that formality also, which is very much essential for our model. So video meeting, ಏನಿದ್ರು ಆದಷ್ಟು ಕುಟುಂಬ ಆಪ್ ಅಲ್ಲಿ ಮಾಡ್ಕೊಂಡ್ರೆ ಜಾಯಿನ್ ಕುಟುಂಬ ಆಪ್, ಅದಾದ್ಮೇಲೆ ಆಪ್ ಅಲ್ಲೇ ಮೀಟಿಂಗ್ ಆಗುತ್ತೆ. ಸರಿನಾ? ಹಾ ಸರ್. ಓಕೆ, ಗ್ರೇಟ್. So I would like to repeat my request that we have to go for the constituency wise a list, and the concerned person he should be immediately at the earliest possible should be added on through the your own profile. Apni profile se hi jodna hai jisse aapko Chandragupt ke wale marks mile, right? वो आपने एक प्रक्रिया समझा दूं मैं, सो दैट यू कैन एक्सप्लेन दैट आल्सो. उसके लिए आपको ऐप में नीचे दाहिनी ओर प्रोफाइल है, उसमें जाइए और उसमें जैसे ही आप क्लिक करेंगे तो आपका आइडेंटिटी कार्ड दिखेगा, जिसे आप व्हाट्सएप पे भी शेयर कर सकते हैं, कॉपी लिंक कर सकते हैं, और बाकी मैसेज में जैसे टेलीग्राम वगैरह में भी वहीं से सीधे शेयर कर सकते हैं. और चौथा ऑप्शन है डाउनलोड द लिंक. तो जो अपना आपका वो सर्टिफिकेट है, आइडेंटिटी कार्ड है, उसको आप डाउनलोड करिए तो आपके फोटो गैलरी में वो अवेलेबल रहेगा. अब यहाँ पर जो मैं सजेस्ट कर रहा हूँ एज ए प्रेसिडेंट, कि हमें
ज्यादा रिलाय करना है कॉपी लिंक पे, और हम कॉपी लिंक करके सामने वाले से को जो है ना उसको मैसेज करके भेज दें, और उस सामने वाले को ये जरूर रिक्वेस्ट करें कि वो अपने नाम के सामने ये जरूर लिखे कि वो शपथकृत सदस्य है या चंद्रगुप्त है। ये उसे निर्णय लेना है कि वो पर्दे के पीछे रहना चाहता है या पर्दे के आगे रहना चाहता है, राइट। इट इज नन ऑफ अवर बिजनेस टू फोर्स एनीबडी एनीथिंग, राइट। हमारा केवल एक ही मकसद है कि हम उसे परिवर्तित भारत दे पाए, राइट। तो हमें हमें परिवर्तित भारत देने के लिए ये सब करना है, तो सामने वाले से एक रिक्वेस्ट जरूर किया जाए कि वो जो है अपने नाम, जब अपना नाम लिखे तो नाम अकेला ना लिखे, नाम के साथ में शपथकृत सदस्य जरूर लिखे या शपथकृत चंद्रगुप्त लिखे, जो भी उसकी सोच और इच्छा है, राइट। ये चीज आप इनको जरा एक्सप्लेन कर दीजिए। ಮೆಂಬರ್ಸ್ ಅಂತ ಜಾಯಿನ್ ಮಾಡ್ತಿರಲ್ಲ ಆ ಸದಸ್ಯರಲ್ಲಿ ಅಬೌಟ್ ಸೆಕ್ಷನ್ ಇರುತ್ತೆ, ಅಬೌಟ್ ಸೆಕ್ಷನ್ ಅಲ್ಲಿ ಅಥವಾ ನಿಮ್ಮ ಹೆಸರು ಮುಂದೆನೆ ಸಪೋಸ್ ಸದಸ್ಯರಾಗ್ಬೇಕಾ ಅಥವಾ ಚಂದ್ರಗುಪ್ತರಾಗ್ತೀರಾ ಅಥವಾ ಎಕ್ಸ್ಪರ್ಟ್ ಇದೆ ಅಂದ್ರೆ ಚಾಣಕ್ಯರಾಗ್ತೀರಾ, ಸೊ ಅಂದ್ರೆ ಹೆಸರು, ಸೊ ಬೇಸಿಕಲಿ ಮೆಂಬರ್, ಎಲೆಕ್ಟೆಡ್ ಲೀಡರ್ ಅಂಡ್ ಎಕ್ಸ್ಪರ್ಟ್ ಅಡ್ವೈಸರಿ. ಸೊ ನಿಮ್ಗೆ ಯಾವುದಕ್ಕೆ ಆಸ್ಪಿರೆಂಟ್, and which one you want to become? Chandragupta, you want to become Chanakya, or you want to be remain only member sadasya? So adanna nimma about nimma idralli id card ella baruttala, id card nimdu enadu post adralli about section irutte, about section alli bari bodu athava nimma hesaru mundene bari bodu, you can write it in front of your name like member chandragupta or chanakya. ಸೊ ಅದನ್ನ ನಿಮ್ಮ ಸ್ನೇಹಿತರು ಯಾರು ಜಾಯ್ನ್ ಆಗ್ತಾರೋ, ನಿಮ್ಮ ರೆಫರೆನ್ಸ್ ಅಲ್ಲಿ ಯಾರು ನಿಮ್ಮ ಬೆಂಬಲಿಗರು ಜಾಯ್ನ್ ಆಗ್ತಾರೋ ಅವರು ಅದನ್ನ ಅದನ್ನ ಮೆನ್ಷನ್ ಮಾಡ್ಬೋದು. ಅವಾಗ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಇವರು ಮೆಂಬರ್ ಆಗಿ ಮಾತ್ರ ಇರ್ತಾರೆ ಅಥವಾ ಇವ್ರು ಚಂದ್ರಗುಪ್ತ ಎಲೆಕ್ಷನ್ ಗೆ ನಿಂತ್ಕೊಳಕ್ಕೆ ರೆಡಿ ಇದಾರೆ ಅಥವಾ ಇವರು ಎಕ್ಸ್ಪರ್ಟ್, ನಮ್ಮ ಜ್ಞಾನವನ್ನ ಆ ಕ್ಷೇತ್ರದಲ್ಲಿರೋ ತಮ್ಮ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿರೋ ಜ್ಞಾನವನ್ನ ಅವ್ರು ಹಂಚ್ಕೊಳಕ್ ರೆಡಿ ಇದಾರೆ ಅಷ್ಟೇ. ಸೊ ನಮ್ಗೆ ತಿಳಿಯುತ್ತೆ ಅವ್ರ ಹೆಸರು ಮುಂದೆ ಅಥವಾ ಅಬೌಟ್ ಸೆಕ್ಷನ್ ಅಲ್ಲಿ ಹೆಂಗಾದ್ರೂ ಪರವಾಗಿಲ್ಲ, ಸೊ ಹೆಸರು ಮುಂದೆ ಪ್ರಿಫರಬಲ್. ಸೊ ಅಲ್ಲಿ ಮುಂದೆ ಯು ಹ್ಯಾವ್ ಟು ಮೆನ್ಷನ್ ಎಂ ಆರ್ ಯು ಕ್ಯಾನ್ ಮೆನ್ಷನ್ ಸಿ ಅಂದ್ರೆ ಚಂದ್ರಗುಪ್ತ, ಸಿ ಜಿ ಅಂದ್ರೆ ಚಂದ್ರಗುಪ್ತ, ಆರ್ ಯು ಕ್ಯಾನ್ ಮೆನ್ಷನ್ ಚಾಣಕ್ಯ, ಸಿ ಎನ್ ಚಾಣಕ್ಯ, ಸಿ ಜಿ ಅಂದ್ರೆ ಚಂದ್ರಗುಪ್ತ, ಸಿ ಎನ್ ಅಂದ್ರೆ ಚಾಣಕ್ಯ, ಎಂ ಅಂದ್ರೆ ಮೆಂಬರ್. ಸೊ ವಿಚ್ ಯು ವಾಂಟ್ ಟು ಬಿಕಮ್? ಐ ಥಿಂಕ್ ನೋ ಶಾರ್ಟ್ ಫಾರ್ಮ್, ಲೆಟ್ ದೆಮ್ ರೈಟ್ ಫುಲ್. Because that will that will remind them. Let it be Shapathkrit Chandragupta. Let it be written in as many words, not a short form. Okay. So short form, that answer, right? Sir, I'm getting a call from office. So I'll join the call. If people can continue, I'll speak. Join later. Okay. Absolutely no issue. Okay. Yeah, sir. Yeah. Okay. Can you speak in English or Hindi so that I can appreciate it? Hindi sir. हाँ, तो हिंदी में जो है जो अभी हरीश जी ने आपको समझाया वो आपको समझ में आ गया है? आ गया है. तो अभी हमारा सबसे महत्वपूर्ण काम है, देखो आप जो है सभी लोगों से जुड़े हुए हैं, राइट. तो हमें कोशिश करना है कि हर कंस्टिट्यूएंसी से हमें कम से कम एक व्यक्ति को आज जोड़ने की कोशिश करना है, राइट. ये आज का टारगेट होना चाहिए, ठीक है ना. और उसे जोड़ने के लिए उससे पहले आप बात कर लीजिए, और बात करने के बाद जो है उसको अपनी जो है ऐप से अपने प्रोफाइल की जो है आईडी आपको कॉपी करना है, और वो प्रोफाइल की आईडी कॉपी करने के लिए आप प्रोफाइल में जाएंगे तो उसमें जो दूसरा ऑप्शन है वो कॉपी लिंक है, राइट. उसको आप कॉपी करके अपने जो जिससे आपने बात कर ली है उसको एसएमएस से भेज दीजिए, प्रेफरेबली एसएमएस से भेजिए, ठीक है ना. और उनसे कहिए कि साहब इसको क्लिक करके आप ज्वाइन कर लीजिए, अपना फोटो डालिए, इसके बाद अपने बारे में लाइन कुछ लिखिए, और अपने नाम के साथ में शपथकृत चंद्रगुप्त या शपथकृत सदस्य जो भी उसकी इच्छा है वो लिखे हो, ठीक है ना. और उसे एक काम और भी करना है कि जो लोग भी जुड़ रहे हैं ये मान के कि वो चंद्रगुप्त के कंपटीशन में आ जाएंगे
उन्हें अपने नॉमिनेशन की भी तैयारी करना है और उन्हें वैसे तो टेक्निकली 10 प्रपोजर चाहिए राइट, लेकिन हम थोड़ा सा सहूलियत के लिए 15 प्रपोजर रख रहे हैं। तो मेरा रिक्वेस्ट है कि ये हम अंतिम डेट के लिए नहीं रुकेंगे, हम कोशिश करें कि ये काम हम जितने जल्दी हो सके, यदि आज नहीं तो 3 दिन के अंदर हम जरूर कंप्लीट कर लें राइट। और फिर वो डॉक्यूमेंट जो है ना व्हाट्सएप पे या टेलीग्राम पे शेयर करके कोई समझदार व्यक्ति उसको चेक कर लेगा, जिससे कि गलती यदि कोई होती है तो हम उस गलती को समय रहते ठीक कर लें, ठीक है ना, जिससे कि हमारा नॉमिनेशन कैंसिल ना हो। जैसा हरीश जी ने आपको समझाया है कि नॉमिनेशन में क्या क्या चीज़ें होती हैं, उन्होंने ये भी आपको बताया है कि जो इलेक्ट्रल सर्टिफिकेट है वो आपके लोकल इलेक्शन ऑफिस द्वारा जारी किया जाता है, तो उससे वो हम ले लें और ये सब डॉक्यूमेंट कंप्लीट करके हम अपने जो है कर्नाटक का जो व्हाट्सएप ग्रुप है उसमें अपलोड कर दें, तो जो व्यक्ति ने बहुत सारे चुनाव कराए हैं वो उन्हें चेक कर लेगा, जिससे कोई गलती नहीं होगी। यदि गलती होगी तो जो भी गलती है हम उसे 18 तारीख के पहले ठीक कर लेंगे, ठीक है ना। 18 तारीख को पहली जो है चंद्रगुप्त की प्रोविजनल मेरिट लिस्ट जारी की जाएगी, जिसके आधार पर जो है विधायक के नॉमिनेशन फाइल होंगे 19 तारीख को, 19 और 20 तारीख को हम नॉमिनेशन फाइल करेंगे, ठीक है ना। और हम जो है लगातार लोगों को जोड़ने का काम करते रहेंगे, और इसको जो है हम देख सकते हैं कि हमारा लेवल क्या चल रहा है, हमसे आगे कौन है पीछे कौन है, तो इसके देखने का तरीका मैं आपको समझाऊं क्या। आप ऐप में जाएंगे तो ऐप में ऊपर जो है एक कैप्शन है जिसका नाम है ट्रेंडिंग, TRENDING, ट्रेंडिंग। तो हमें ट्रेंडिंग ऑप्शन पे जाना है और उस पर हम क्लिक करेंगे। जब आप ट्रेंडिंग को क्लिक करेंगे तो उसमें 3 ऐसे व्यक्ति दिखते हैं जो उस दिन अभी आज की स्थिति में नंबर 1, 2 और 3 पे हैं, ठीक है ना। इसी पे नीचे की तरफ लिखा है व्यू ऑल, तो जैसे ही हम व्यू ऑल दबा देंगे तो आज जिनकी जो जिनने जितनों को जोड़ा है पूरी मेरिट लिस्ट हमको वहां दिख जाएगी, ठीक है ना। अब जो है हम जो ऊपर जहां टूडे लिखा है, ऊपर लिखा है उसमें, तो टूडे पे हम क्लिक करेंगे तो वो जो है 4 ऑप्शन देता है, दिस वीक, दिस मंथ और इस कहना चाहिए कि ऑल द टाइम, राइट। तो हमारा सोचना है कि हम ऑल द टाइम पे फोकस करें, ठीक है ना। आप चाहें तो दिस वीक भी कर सकते हैं, दिस मंथ भी कर सकते हैं, और कोई बुराई नहीं है, दिस वीक भी करें। जैसे हम अभी जुड़े हैं तो इस वीक में हमने क्या किया ये इम्पोर्टेंट है, जब हम शुरू से रहे ही नहीं है तो हम शुरू का क्यों देखें। तो हम दिस वीक और दिस मंथ इस पे ज़्यादा फोकस करके और हम ये देख पाएंगे कि हम मेरिट लिस्ट में कहाँ चल रहे हैं, राइट। अब यदि अज्यूम करिए कि हम मेरिट लिस्ट में 1 पे नहीं आ पा रहे हैं तो हम अपने प्रयास बढ़ा देंगे, अपनी संगोष्ठी बढ़ा देंगे, क्योंकि यदि हम इस मेरिट लिस्ट के जो कि घोषित होगी, आप देख तो रोज पाएंगे, लेकिन उसको फॉर्मली हम चंद्रगुप्त की फाइनल लिस्ट जारी करना कहेंगे, वो हम 10 मई के 5 बजे के बाद करेंगे, मतलब जब हमारी वोटिंग कंप्लीट हो जाएगी इसके बाद वो लिस्ट जारी की जाएगी, ठीक है ना। और इस लिस्ट में जो नंबर 1 पे होगा वो हमारा कमिटमेंट है कि वो मुख्यमंत्री बनेगा, राइट। तो मुख्यमंत्री बनना वीरेश आपके हाथ में है, यदि आप जो है ना मेहनत करके अधिक लोगों को जोड़कर उन्हें सदस्य संकल्प दिला के और चंद्रगुप्ती संकल्प दिला के यदि आप सबसे अधिक लोगों को जोड़ेंगे तो 13 मई को आप मुख्यमंत्री की शपथ लेंगे, इसमें कोई फेरबदल नहीं है, राइट। यदि आप शुरू के 25-30 लोगों में आ जाएंगे तो आप मंत्री की शपथ लेंगे, और हमने आज ही निर्णय ले लिया है कि ये शपथ 13 मई को ही होगी। हम शपथ समारोह में कोई पंपेंसो नहीं करेंगे, कोई पब्लिक नहीं आएगी, वो लाइव होगा, जिसको देखना हो वो लाइव देख ले, क्लियर। क्योंकि हम जो है डे वन से ही अपने काम पे ज्यादा ध्यान देंगे, पब्लिसिटी पे ध्यान हमें नहीं देना है, क्लियर। ये बात क्लियर हो गई है, तो आपको ये क्लियर हो गया है कि 2 बार
मेरिट लिस्ट जारी होगी, एक मेरिट लिस्ट जो है 18 तारीख को जारी होगी और दूसरी मेरिट लिस्ट जो है वो जारी होगी 10 मई को, 10th मई को। तो जो 18 मई की लिस्ट है उससे किसको विधायक का नॉमिनेशन फाइल होना है ये निर्णय लिया जाएगा, और जो 10 मई की लिस्ट होगी उससे निर्णय लिया जाएगा कि उस मेरिट के आधार पर कौन मंत्री बनेगा, कौन मुख्यमंत्री बनेगा और कौन विधायक बनेगा। और ये शपथ समारोह 13 मई को ही गवर्नर भवन में होगा, राइट? अब हमें उसमें कोई होमवर्क करना नहीं है, मेरिट लिस्ट में जो आ जाएगा जितने मंत्री बनना है तो उसमें जो है ना, तो हमें कोई मेहनत करना है क्या? नहीं करना है। हर कोई अपनी मेरिट लिस्ट देख लेगा तो उसे अपने आप मालूम पड़ जाएगा कि मुझे मंत्री बनना है, मालूम पड़ जाएगा नहीं पड़ जाएगा। हमें केवल इतना ही बताना है कि भैया कितने बजे शपथ समारोह है और लोग बाग अपनी मेरिट लिस्ट देख के वहां पहुंच जाए। क्लियर? इज इट क्लियर और नॉट? मतलब जो है 13 तारीख को कौन को शपथ लेगा ये 10 मई को ही क्लियर हो जाएगा। हो जाएगा कि नहीं हो जाएगा? तो आदमी अपना जो है ना तैयारी के साथ 13 मई को वहां पहुंचे और जैसे ही चुनाव की विधिवत घोषणा होगी उसके जस्ट बाद एक घंटे के अंदर ही शपथ समारोह हो जाएगा। और हम जैसे दूसरे नेताओं जैसा बिल्कुल नहीं करेंगे। दूसरे नेता बहुत पब्लिसिटी करते हैं, बड़े ग्राउंड में वो करते हैं, ये दिखावे का काम क्राइम फ्री भारत मिशन नहीं करेगा, ठीक है ना? तो हमारी शपथ जो है वो 13 मई को ही शाम को या रात्रि को गवर्नर हाउस में हो जाएगी और हम 13 मई की रात से ही काम में लग जाएंगे। इज इट क्लियर और नॉट? 13 मई से ही हम काम में लग जाएंगे। 3 महीने के अंदर तो हम कुछ ना कुछ ट्रेलर पब्लिक को दिखा देंगे कि ये भारत बदलने वाला है। ये बात आप समझ गए क्या? अच्छा, आपने ये बात समझ ली है कि आज का दिन आपके लिए बहुत महत्वपूर्ण है। हर कॉन्स्टिट्यूएंसी से एक व्यक्ति आपकी प्रोफाइल से ऐप में जुड़ना चाहिए, इससे आपको चंद्रगुप्त बनने में सुविधा मिलेगी। इतनी बात समझ गए क्या? तो आप क्या थोड़ी सी आज मेहनत करने के लिए तैयार हैं? आर यू रेडी टू डू दैट लेबर दैट यू कैन पोस्टपोन अदर थिंग्स? आप बाकी चीजों को पोस्टपोन करके इस काम को प्रायोरिटी दोगे क्या? कर लोगे ना? कर लो। ग्रेट। और हम रात की 9 बजे की जो बैठक होगी उसमें इसी ऐप के माध्यम से हम जुड़ेंगे और जो लोगों को आप जोड़ते जाओ उनको भी बताते जाओ कि हर दिन ऐप के माध्यम से वीडियो कॉन्फ्रेंस होती है और वो रात के 9 बजे होती, फिक्स है वो। तो जो सदस्य जुड़ते जाएं वो जरूर उस वीडियो कॉन्फ्रेंस में जुड़ें। और पैनल पे 6 लोग होते हैं, ठीक है ना? तो हम उन्हें हटाते जा सकते हैं, जोड़ते जा सकते हैं। तो हम सभी लोगों को, चाहे उसमें 1,000 लोग हों, 2,000 लोग हों, 5,000 हों, कोई संख्या की कमी उसमें वो नहीं है। जितने लोग जुड़ते जाएंगे वो सुनते रहेंगे हम क्या बात कर रहे हैं और हम जो है उनको रिपीटेशन के आधार पर, जैसा आप यदि पहले से मुझे लिस्ट दे देंगे कि साहब ये इम्पोर्टेंट हैं इन्हें पैनल पे लाना है, तो हम प्रायोरिटी से उन्हें पैनल पे लेके आएंगे। हम रिक्वेस्ट करेंगे कि वो रिक्वेस्ट फॉर सीट करें। इसमें सिस्टम ये होता है कि जब आप कॉन्फ्रेंस चल रही होगी तो आपके सामने एक बटन होता है जिसका बटन का नाम है रिक्वेस्ट सीट। तो जब आप रिक्वेस्ट सीट कहेंगे तो वो कहें